ದೀಪಾವಳಿಯ ಸಂಭ್ರಮ ಕಾದಿದೆ ನಮಗೆ. ಇಂಥ ಪರ್ವ ಕಾಲದಲ್ಲಿ ಆಯೋಜಿಸಿದಂಥ ಈ ಕಾರ್ಯಕ್ರಮದ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುವುದಕ್ಕೆ ನಾನು ಅತ್ಯಂತ ಸಂತೋಷಪಡ್ತಾ ಇದ್ದೇನೆ ಸ್ನೇಹಿತರೆ. ಜೀವ ಜೀವದ ರಸಕ್ಕೆ ಐಕ್ಯ ಮಧ್ಯದ ಬೆಸುಗೆ ಕೂಡಿ ಬರೇ ಭೀಮಬಲ ನಮ್ಮಳುಂಟು. ಈರೇಳು ಲೋಕವ ಸಪ್ತ ಸಾಗರವ ದಾಟುವ ಸಾಮರ್ಥ್ಯ ನಮ್ಮಲ್ಲುಂಟು ಎಂಬುದು ಕವಿಯೋರ್ಯರ ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಸುಂದರವಾದಂತಹ ಮಾತುಗಳು. ಜೊತೆಯಾಗಿ ಬಂದಾಗ, ಜೊತೆಯಾಗಿ ನಿಂತಾಗ, ಜೊತೆಯಾಗಿ ದುಡಿದಾಗ ಎಲ್ಲ ಅದ್ಭುತ ಸಾಧನೆಯೊಂದಿಗೆ ಯಶಸ್ಸು ನಮ್ಮದು ಎಂಬ ಮಾತಿನೊಂದಿಗೆ ತಮ್ಮ ಸಾಂಘಿಕ ಶಕ್ತಿಯ ಅನಾವರಣವನ್ನು ಗೊಳಿಸುವುದರ ಮೂಲಕ ಡಿಪ್ಲೊಮೋ ಇಂಜಿನಿಯರ್ ಸ್ನೇಹಿತರು ಆ ಸಾಧನೆಯನ್ನು ಇವತ್ತು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಸಂಸ್ಥೆಯ ಪ್ರತಿಯೋರ್ವ ಸದಸ್ಯರನ್ನ ಅಭಿನಂದಿಸುವುದಕ್ಕೆ ನಾನು ಈ ಹೊತ್ತು ಸಂತೋಷ ಪಡ್ತಿದ್ದೇನೆ ಸ್ನೇಹಿತರೆ. ಬಲ್ಲವರು ಹೇಳ್ತಾರೆ, ಸಂಘವನ್ನ ಕಟ್ಟಿದ್ದು ನಾನು ಅಲ್ಲ ನೀನು ಅಲ್ಲ ಅಂತೆ. ಸಮಸ್ಯೆಗಳಿಂದ ಸಂಘಟನೆಯೊಂದು ಹುಟ್ಟಿಕೊಂಡಿತು ಅಂತ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ, ಎಡದ ತೊರಡುಗಳನ್ನ ಎಲ್ಲರ ಸಹಕಾರದೊಂದಿಗೆ ಪರಿಹರಿಸಿಕೊಳ್ಳುವಂಥದ್ದು ಎಲ್ಲ ಸಂಘಟನೆಗಳ ಮೂಲ ಉದ್ದೇಶ. ಹೌದು ಸ್ನೇಹಿತರೆ, ಈ ವಿದ್ಯುಚ್ಛಕ್ತಿ ಕ್ಷೇತ್ರದಲ್ಲಿ ನಮ್ಮೆಲ್ಲ ಮಾನ್ಯತೆ ಪಡೆದಂತಹ 5 ಸಂಘಟನೆಗಳು ಕೂಡ ಒಂದೇ ನದಿಯಲ್ಲಿ ತೇಲುವಂತ ಬೇರೆ ಬೇರೆ ಆದಂತಹ ದೋಣಿಗಳು. ನಮ್ಮೆಲ್ಲರ ಗಮ್ಯಸ್ಥಾನ ಒಂದೇ. ಆದ್ರಿಂದ ನನ್ನಲ್ಲಿ ಈ ಸಭೆಯಲ್ಲಿ ಒಂದು ವಿನಃ, ನಮ್ಮ ಸಾಮಾನ್ಯ ಕಾರ್ಯಸೂಚಿ ಇದ್ದೇ ಇದೆ, ಅದನ್ನ ಈಡೇರಿಸುವುದಕ್ಕೆ ನಾವೆಲ್ಲರೂ ಬದ್ಧರು. ಆದರೆ ಪೈಪೋಟಿಯುಕ್ತ ಈ ಕಾಲಘಟ್ಟದಲ್ಲಿ ನಾವು ಕೂಡ ಸರಿಸಮಾನವಾಗಿ ಈ ಅದ್ಭುತ ಲೋಕವನ್ನು ಎದುರಿಸುವುದಕ್ಕೆ ಸಜ್ಜಾಗಬೇಕು. ನಮ್ಮ ಕಾರ್ಯಸೂಚಿಯ ಜೊತೆಗೆ ಒಂದಷ್ಟು ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದರ ಮೂಲಕ ನಮ್ಮ 5 ಸಂಸ್ಥೆಗಳು ಕೂಡ ಆ ಒಂದು ಒಕ್ಕೂಟ ರಚನೆಯಲ್ಲಿ ನಂಬಿಕೆ ಇಟ್ಟಂತಹ ನಾವು ಒಂದಷ್ಟು ಕಾರ್ಯಕ್ರಮಗಳು, ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಆಗಿರ್ಬೋದು, ಗ್ರಾಹಕ ಶಿಕ್ಷಣ ಕಾರ್ಯಕ್ರಮ ಆಗಿರ್ಬೋದು, ಅವೆಲ್ಲವನ್ನ ನಮ್ಮಲ್ಲಿ ನಮ್ಮ ಸಂಘದ ಸದಸ್ಯರಿಗೆ ಗ್ರಾಹಕರಿಗೆ ತಿಳಿಸುವ ಒಂದು ಜವಾಬ್ದಾರಿಯನ್ನ ನಾವು ಒಟ್ಟಾಗಿ ಹಂಚಿಕೊಂಡ್ರೆ ಅದು ಉತ್ತಮ ಆದೀತು ಎಂಬುದು ನನ್ನ ಪರಿಕಲ್ಪನೆ. ಇದಕ್ಕೆ ಪೂರಕವಾದಂತಹ ಸಹಕಾರ ನಮ್ಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ, ಬಿಫೋರ್ ಐ ಕನ್ಕ್ಲೂಡ್ ಲೇಡೀಸ್ ಅಂಡ್ ಜೆಂಟಲ್ಮನ್, ಇಟ್ ಇಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಮೀ ಟು ಶೇರ್ ಮೈ ಫೀಲಿಂಗ್ಸ್ ಅಗೇನ್. ವಿ ಆಫನ್ ಆಸ್ಕ್ ಅವರ್ ಸೆಲ್ವ್ಸ್ ಆಸ್ ದ ಪರ್ಪಸ್ ಬಿಹೈಂಡ್ ಈಚ್ ಆಫ್ ಅವರ್ ಪರ್ಸ್ಯೂಟ್ಸ್. ಈಚ್ ಒನ್ ಆಫ್ ಅಸ್ ಮಸ್ಟ್ ಹ್ಯಾವ್ ಸಮ್ ಟೈಮ್ ಆರ್ ಅನದರ್ ಟ್ರೈಡ್ ಟು ಪಾಂಡರ್ ಓವರ್ ಸಚ್ ಎ ಕ್ವೆಶ್ಚನ್. ಐ ಫೀಲ್ ದಟ್ ದ ಫುಲ್ಫಿಲ್ಮೆಂಟ್ ಅಂಡ್ ದ ರಿಚ್ನೆಸ್ ಆಫ್ ದ ಲೈಫ್ ಈಸ್ ದ ಪರ್ಪಸ್ ಬಿಹೈಂಡ್ ಈಚ್ ಆಫ್ ಅವರ್ ಪರ್ಸ್ಯೂಟ್ಸ್. To be able to live and derive most from the life denotes its richness. The life is, the world is so beautiful with its never-ending opportunities offered for the seekers of such fulfillment. Association with our sector, particularly working with MESCOM, is one such opportunity offered by the life. It's an opportunity given by the God. It offers togetherness, it offers development, it offers progress for the self. Ladies and gentlemen, while we rejoice the victory of virtue over evil, light over darkness, truth over unreal, let us rededicate in our endeavor to avail the rich opportunity offered by the power sector. ಸ್ನೇಹಿತರೆ, ಇಂಜಿನಿಯರ್ ಡಿಪ್ಲೊಮೋ ಇಂಜಿನಿಯರ್ಗಳ ಸಂಘದ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಭೂತಕಾಲಕ್ಕೆ ಹಿಡಿದ ಕನ್ನಡಿಯಾಗಿ
ಭವಿಷ್ಯತ್ ಕಾಲಕ್ಕೆ ಮುನ್ನುಡಿಯಾಗಲಿ ಎಂಬ ಹಾರೈಕೆಯೊಂದಿಗೆ ನಾನು ವಿರಮಿಸುತ್ತೇನೆ. ವಂದ್ರೆ.